ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ಕಂಡಂತ ಧೀಮಂತ ನಾಯಕ, ದಕ್ಷ ಆಡಳಿತಗಾರ, ಹಿಂದುಳಿದ ವರ್ಗದ ನೇತಾರ, ರೈತ ಬಂಧು ಸನ್ಮಾನ್ಯ ಡಿ ದೇವರಾಜ ಅರಸು ಅವರ 107ನೇ ಜನ್ಮ ದಿನಾಚರಣೆಯನ್ನು ಮಾಡ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿ ಜನಮನದಲ್ಲಿ ಸ್ಥಾನವನ್ನು ಶಾಶ್ವತವಾಗಿ ಗಳಿಸಿರುವಂಥ ನಾಯಕರಲ್ಲಿ ದೇವರಾಜ ಅರಸು ಅಪ್ರಥಮರು. ಅವರಿಗೆ ಇದ್ದಂಥ ಬಡವರ ಬಗ್ಗೆ ಕಳಕಳಿ, ಹಿಂದುಳಿದವರ ಬಗ್ಗೆ ನ್ಯಾಯ ಕೊಡುವಂಥ ಒಂದು ಚಿಂತನೆ ಮತ್ತು ವಿಶೇಷವಾಗಿ ಭೂರಹಿತರ ಬಗ್ಗೆ ಅವ್ರಿಗಿರುವಂಥ ಒಂದು ಪ್ರೀತಿ, ಹಲವಾರು ಬದಲಾವಣೆಗಳನ್ನು ಅವರು ಮುಖ್ಯಮಂತ್ರಿ ಕಾಲದಲ್ಲಿ ನಾವು ನೋಡಿದ್ದೇವೆ. ಒಂದು, ನಾವು ಈ ಹಿಂದುಳ ವರ್ಗದವರ ಶಾಶ್ವತವಾಗಿ ಅವರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಾನಮಾನ ಕೊಡಲು ಅವರು ಮಾಡಿರುವಂಥ ಸೇವೆ ಅಮೋಘವಾಗಿದೆ. ಅವನು ಕಮಿಷನನ್ನು ನೇಮಿಸಿದ್ದೇ ಅವರು, ಅದನ್ನು ಅನುಷ್ಠಾನ ಮಾಡಿರುವಂಥದ್ದೇ ಅವರು. ಹೀಗಾಗಿ ಇಡೀ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದವರ ಬಗ್ಗೆ ಅತಿ ಮೊದಲು ಚಿಂತನೆಯನ್ನು ಮಾಡಿ ಕಾರ್ಯರೂಪಕ್ಕೆ ತಂದಂಥ ಶ್ರೇಯಸ್ಸು ಸನ್ಮಾನ್ಯ ದೇವರಾಜ ಅರಸು. ಅದೇ ರೀತಿ ಭೂ ಸುಧಾರಣೆ ಕಾಯ್ದೆ ಅವ್ರು ಏನು ತಂದರು, ಉಳುವನೆಯೇ ಭೂಮಿಯ ಒಡೆಯ ಅನ್ನುವಂಥದ್ದು, ಅದನ್ನು ದೊಡ್ಡ ಕ್ರಾಂತಿಕಾರಿ ಒಂದು ಚಿಂತನೆ, ಬಹಳ ವರ್ಷದ ಒಂದು ಹೋರಾಟದ ಫಲವಾಗಿ ಅದಕ್ಕೆ ಒಂದು ಕಾನೂನನ್ನು ರಚಿಸಿ ಅದನ್ನು ಅನುಷ್ಠಾನ ಮಾಡಿರುವಂತಹ ಶ್ರೇಯಸ್ಸು ಕೂಡ ಇವತ್ತು ಸನ್ಮಾನ್ಯ ದೇವರಾಜ ಅರಸು. ನಿಜವಾಗಲೂ ಆರ್ಥಿಕ ಸಾಮಾಜಿಕ ನ್ಯಾಯವನ್ನು ಭೂ ಸುಧಾರಣೆ ಕಾಯ್ದೆಯಿಂದ ಅವರು ತಂದಿದ್ದಾರೆ. ಮೂರನೇದಾಗಿ ಅವ್ರ ಬಡವರ ಬಗ್ಗೆ ಇರುವಂಥ ಅತ್ಯಂತ ಕಳಕಳಿ, ಹೀಗಾಗಿ ಅವರ ಕಾಲದಲ್ಲಿ ಜನತಾ ಮನೆ ಕಟ್ಟಿಸುವಂಥದ್ದು, ವಿದ್ಯುತ್ ಶಕ್ತಿಯ ರಿಯಾಯಿತಿಯನ್ನು ಕೊಟ್ಟಿರುವಂಥದ್ದು, ಹಿಂದುಳ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವ್ರಿಗೆ ವಿಶೇಷವಾಗಿರುವಂಥ ಸವಲತ್ತು ಕೊಡುವಂಥ ಕಾರ್ಯಕ್ರಮವನ್ನು ಅವರೆಲ್ಲವೂ ಕೂಡ ಮಾಡಿದ್ದು. ಮತ್ತು ರಾಜಕೀಯವಾಗಿಯೂ ಕೂಡ ಕರ್ನಾಟಕವನ್ನು ರಾಷ್ಟ್ರಮಟ್ಟದ ಒಂದು ರಾಜಕೀಯ ರಂಗದಲ್ಲಿ ಎತ್ತರಕ್ಕೆ ಸ್ಥಾನವನ್ನು ತೆಗೆದುಕೊಂಡಂಥದ್ದು ದೇವರಾಜ ಅರಸು. ಆದರೆ ಒಂದು ದುರ್ದೈವ, ಯಾರಿಗಾಗಿ ಅವರು ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿದರು, ಯಾರಿಗಾಗಿ ಅವರು ಈ ಎಲ್ಲ ಸಂಘಟನೆಯನ್ನು ಮಾಡಿದರು, ಕೊನೆ ಗಳಿಗೆಯಲ್ಲಿ ಅವ್ರು ಯಾರೂ ಕೂಡ ಅವ್ರ ಜೊತೆಗಿರಲಿಲ್ಲ. ಇದೊಂದು ನಿಜವಾಗಲೂ ಕೂಡ ನಾವೆಲ್ಲ ಚಿಂತನೆ ಮಾಡುವಂಥ ಒಂದು ದುರಂತದ ಒಂದು ಕತೆ. ಆದಾಗ್ಯೂ ಕೂಡ ದೇವರಾಜ ಅರಸು ಅವರ ಕಲಿಸಿ ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ಜನಮನದಲ್ಲಿ ಶಾಶ್ವತವಾಗಿದ್ದಾರೆ. ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಕೂಡ 10 ಹಲವಾರು ಕಾರ್ಯಕ್ರಮಗಳನ್ನು ಈ ನಮ್ಮ ಸರ್ಕಾರ ರಚನೆ ಮಾಡಿದೆ. ಈ ಹಿಂದುಳಿದ ವರ್ಗದವ್ರಿಗೆ, ಎಸ್ ಸಿ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ನಾವು ಹಲವಾರು ಕಾರ್ಯಕ್ರಮ ಮಾಡೋ ಮುಖಾಂತರ ದೇವರಾಜ ಅರಸು ಅವರಿಗೆ ನಾವು ನಿಜವಾದಂಥ ಒಂದು ನಮನಗಳನ್ನು ಸಲ್ಲಿಸಬೇಕನ್ನುವಂಥದ್ದನ್ನು ಚಿಂತನೆಯನ್ನು ಕೆಲಸ ಮಾಡಿದ್ದೇವೆ. ಈ ಕೆಲಸವನ್ನು ನಿರಂತರವಾಗಿ ನಡೀತಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ಎಲ್ಲರನ್ನೂ ಒಳಗೊಂಡು ಇದ್ದಾಗ ಮಾತ್ರ ಅದು ಸಮಗ್ರ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ದೇವರಾಜ ಅರಸು ಅವರ ಒಂದು ನಿಲುವೇನಿತ್ತು, ಅದಕ್ಕೆ ಬದ್ಧನಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ನಂಗೆ ಗೊತ್ತಿಲ್ಲ, ಯಾಕಂದರೆ ಅದು ಅವರು ಮತ್ತು ಜಗದ್ಗುರು ನಡುವೆ ಇರುವಂಥ ಮಾತುಕತೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲದ ಕಾರಣದಿಂದ ನಾನು ಏನು ಹೇಳುತ್ತೇನೆ ಅಲ್ಲ, ಅದ್ರ ಬಗ್ಗೆ ಈಗ ಅವರಿಬ್ಬರು ನಡುವೆ ನಡೆಯುವಂಥ ಸಂಭಾಷಣೆ ನನಗದು ಗೊತ್ತಿಲ್ಲ. ನಿನ್ನೆ ಗುರುಗಳು ಒಂದು ಹೇಳಿದರೆ ಇವತ್ತು ಅವರು ಒಂದು ಹೇಳಿದ್ದಾರೆ, ಹಂಗಾಗಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ. ಸತ್ಯ ಏನು ನಡೀತು ಆ ಸಂದರ್ಭದಲ್ಲಿ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಭದ್ರತೆ ಏನಾದರೂ ಹೆಚ್ಚಳ ಮಾಡ್ತಿರೋದು? ಖಂಡಿತ ಹೆಚ್ಚಳ ಮಾಡೋಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.